ನಮಸ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಮಾಹಿತಿ ನಿಮಗೆ ತಪ್ಪದೇ ಸಿಗೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಬಹಳಷ್ಟು ಜನ ಕನ್ನಡಿಗರಿಗೆ ಈ ರೀತಿ ಮಾಹಿತಿ ಸುಲಭವಾಗಿ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ಅನ್ನ ಶೇರ್ ಸಹ ಮಾಡಿ. ಜೊತೆಗೆ ಇನ್ನೊಂದು ಸಣ್ಣ ವಿನಂತಿ ಏನಂದ್ರೆ, ಕನ್ನಡದ ಸೇವೆ ಅಂದ್ರೆ ಕರ್ನಾಟಕದ ಸೇವೆ ಅಂದ್ರೆ ಕನ್ನಡಿಗರ ಸೇವೆ. ಹಾಗಾಗಿ ಕನ್ನಡದಲ್ಲಿ ಸಿಬಿಎಸ್ಇ ಓದುವಂತ ಮಕ್ಕಳಿಗೆ ಪಾಠಗಳು ಲಭ್ಯ ಇಲ್ಲ. ಅದಕ್ಕೋಸ್ಕರ ಹಿಂದಿಯಲ್ಲೇ ಇದಾವೆ, ಇಂಗ್ಲಿಷ್ ನಲ್ಲಿ ಇದಾವೆ, ಅದನ್ನ ಕನ್ನಡದಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ಹೊಸ ಚಾನಲಿನ ಲಿಂಕ್ ಗಳನ್ನು ಸಹ ಕೆಳಗಡೆ ಕೊಟ್ಟಿದ್ದೀನಿ. ನಿಮ್ಮ ಸಹಕಾರ ನನಗೆ ಈ ಚಾನಲನ್ನು ಸಹ ಹೆಚ್ಚು ಜನ ಮಕ್ಕಳಿಗೆ ಮುಟ್ಟಿಸುವಲ್ಲಿ ಬೇಕು. ಹಾಗಾಗಿ ಇದನ್ನು ಸಹ ವಿನಂತಿ ಮಾಡಿಕೊಡ್ತೀನಿ. ಓಕೆ, ಈಗ ನೇರವಾಗಿ ಇವತ್ತಿನ ವಿಷಯ ಏನಂದ್ರೆ, ಬಹಳಷ್ಟು ಜನ ಈ ಈರುಳ್ಳಿ ರಸವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಹಚ್ಚಿಕೊಳ್ಬೇಕು, ಈ ರೀತಿಯ ಪ್ರಶ್ನೆಗಳನ್ನ ಬಹಳ ಜನ ಕೇಳ್ತಾ ಇದ್ರಿ. ಜೊತೆಗೆ ನೀವು ಈರುಳ್ಳಿ ರಸವನ್ನ ಮಾಡೋದನ್ನ ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿ ಹಚ್ಚಿಕೊಳ್ಬೇಕು ಅನ್ನೋದನ್ನು ಸಹ ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿ ತರ್ತಾ ಇದ್ದೀನಿ. ಜೊತೆಗೆ ನಿಮ್ಗೆ ಇನ್ನೂ ಏನಾದರೂ ಗೊಂದಲಗಳಿತ್ತಂದ್ರೆ ದಯವಿಟ್ಟು ತಾವು ಯಾವುದೇ ಸಮಯದಲ್ಲಿ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಬಹುದು ಮತ್ತು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಬಹುದು. ಸ್ನೇಹಿತರೆ, ಈ ಈರುಳ್ಳಿಯನ್ನ ಕೂದಲು ಸಮಸ್ಯೆಯಲ್ಲಿ ಯಾಕೆ ಬಳಸ್ತಾರೆ, ಅದರಲ್ಲಿ ಯಾವ ಯಾವ ಅಂಶಗಳಿವೆ ಅನ್ನುವಂತ ಎಲ್ಲಾ ಮಾಹಿತಿಯನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆನೇಟ್ ಯೂಸ್ ಫಾರ್ ಹೇರ್ ಗ್ರೋತ್ ಇನ್ ಕನ್ನಡ ಅಂತ ಒಂದು ವಿಡಿಯೋ ಮಾಡಿದೀನಿ. ಅದರಲ್ಲಿ ನೀವು ನೋಡಿದೀರಿ, ಸಾವಿರಾರು ಅಥವಾ 15,000-20,000 ಹೆಚ್ಚು ವ್ಯೂಸ್ ಲೈಕ್ಸ್ ಎಲ್ಲ ಆಗಿದೆ. ಅದಕ್ಕೋಸ್ಕರ ತಾವು ಆ ವಿಡಿಯೋದಲ್ಲಿ ಹೋಗಿ ನೋಡಿದ್ರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆದ್ರೆ ಯಾವ ರೀತಿ ಇದನ್ನ ಬಳಸಬೇಕು ಅನ್ನೋದನ್ನ, ಯಾವ ರೀತಿ ಇದನ್ನ ತಯಾರಿಸಿಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಸ್ನೇಹಿತರೆ, ಜವಾರಿ ಆಗಿರುವಂತಹ ಈರುಳ್ಳಿಯನ್ನ ತಾವು ಬಳಸಿದ್ರೆ ಬಹಳ ಒಳ್ಳೆಯದು. ಇಲ್ಲ, ಜವಾರಿ ಸಿಕ್ಕಿಲ್ಲ ಅಂದ್ರೂ ಸಹ ಯಾವುದೋ ಒಂದು ಈರುಳ್ಳಿಯನ್ನ ತಾವು ಬಳಸಿದ್ರೆ ಸುಮ್ಮನೆ ಇರೋದಕ್ಕಿಂತ ಇದು ಬಹಳ ಉತ್ತಮವಾದಂತದ್ದು. ಕೆಲವು ಜನ ಕೇಳ್ತೀರಿ, ಈರುಳ್ಳಿ ಜೊತೆ ಎಣ್ಣೆಯನ್ನೇನಾದ್ರೂ ಕೊಬ್ಬರಿ ಎಣ್ಣೆ ಬೇರೆ ಎಣ್ಣೆ ಏನಾದ್ರೂ ಮಿಕ್ಸ್ ಮಾಡ್ಬೇಕಾ, ಅಥವಾ ಈರುಳ್ಳಿ ಜೊತೆ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಬೇಕಾ, ಈ ರೀತಿ ಬೇರೆ ಬೇರೆ ಏನಾದ್ರೂ ಕೇಳ್ತೀರಿ. ಆದ್ರೆ ನನ್ನ ಅನುಭವದ ಪ್ರಕಾರ, ನಾನು ಪಡೆದುಕೊಂಡಿರುವಂತಹ ರಿಸಲ್ಟ್ ಪ್ರಕಾರ, ಈರುಳ್ಳಿಯನ್ನಷ್ಟೇ ಬಳಸಿದ್ರೆ ಸಾಕು. ಈರುಳ್ಳಿಯನ್ನ ಬಳಸಬೇಕಾದ್ರೆ ಬೇರೆ ಸಮಯದಲ್ಲಿ ಬೇರೆ ಏನಾದ್ರೂ ಬಳಸುವ ಹಾಗಿದ್ರೆ ಬಳಸಿ ಬೇರೆ ಬೇರೆ ಎಣ್ಣೆಗಳನ್ನ. ಆದ್ರೆ ಈರುಳ್ಳಿಯನ್ನ ಬಳಸಬೇಕಾದ್ರೆ, ಈರುಳ್ಳಿ ರಸವನ್ನು ಬಳಸಬೇಕಾದ್ರೆ ಕೇವಲ ಈರುಳ್ಳಿಯನ್ನ ರಸವನ್ನು ಮಾಡಿಕೊಂಡು ಅದನ್ನಷ್ಟೇ ಹಚ್ಚಿಕೊಂಡ್ರು ಸಾಕು. ಯಾಕೆಂದ್ರೆ ಬೇರೆ ಬೇರೆ ಎಣ್ಣೆಗಳ ಜೊತೆ ಸೇರ್ಕೊಂಡಾಗ ಇದು ನಮ್ಮ ತೆರೆಯ ಚರ್ಮಕ್ಕೆ, ಸ್ಕ್ಯಾಲ್ಪ್ಗೆ, ಕೂದಲಿನ ಬುಡಕ್ಕೆ ಸರಿಯಾಗಿ ಮುಟ್ಟೋದ್ರಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಈಗ ಈ ಈರುಳ್ಳಿ ರಸವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮತ್ತು ಯಾವ ರೀತಿ ಇದನ್ನ ಬಳಸಬೇಕು ಅನ್ನೋದನ್ನು ಸಹ ಈಗ ತಿಳ್ಕೊಳ್ಳೋಣ. ಈಗಾಗಲೇ ಹೇಳಿದಂತೆ, ಎರಡು ಈರುಳ್ಳಿ, ಉಳ್ಳಾಗಡ್ಡಿ ಅಥವಾ ಆನಿಯನ್ ಅನ್ನ ತಗೊಂಡು ಆ ಈರುಳ್ಳಿಗಳನ್ನು ನೀವು ಒಂದೊಂದು ಈರುಳ್ಳಿಯಲ್ಲಿ 4 ಭಾಗ ಆಗಿರಲಿ ಅಥವಾ 8 ಭಾಗ ಆಗಿರಲಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅದನ್ನು ಮಿಕ್ಸಿಯಲ್ಲಿ ಹಾಕೋದ್ರಿಂದ ನೀವು ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳನ್ನು ಇಟ್ಟರೂ ಸಹ ತೊಂದರೆ ಆಗಲ್ಲ. ಆದರೆ ನಾನು ಪ್ರತಿ ಸಾರಿ ಈರುಳ್ಳಿ ರಸವನ್ನು ಹಚ್ಕೊಳ್ಬೇಕಾದ್ರೆ ಅದನ್ನು ಮಿಕ್ಸಿಗೆ ಹಾಕೋಕ್ಕಿಂತ ಮೊದಲು ಒಂದೊಂದು ಈರುಳ್ಳಿಯಲ್ಲಿ ಒಂದು 8 ತುಂಡುಗಳನ್ನು ಮಾಡ್ತಾ ಇರ್ತೀನಿ. ಮತ್ತೆ ಆ ಈರುಳ್ಳಿಯ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಸ್ವಚ್ಛವಾಗಿ ತೆಗೆದುಬಿಡಿ. ರಸವನ್ನು ಹಚ್ಕೊಂಡು ಸ್ವಲ್ಪ ಸಮಯ ಬಿಟ್ಟರೆ ಸಾಕು, ತಲೆ ಪೂರ್ತಿ ಡ್ರೈ ಆಗುತ್ತೆ. ಇದನ್ನ ನೋಡಿದ್ರೆ ಏನಂತಂದ್ರೆ, ಆಯಿಲಿನ್ ಸ್ಕ್ಯಾಲ್ಪ್ ಇಂದ ಕೂದಲುದ್ರೋ ಸಮಸ್ಯೆ ಇರೋರು ಇದರಿಂದ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಬಹುದು ಅಂತ. ಹೀಗೆ ಕತ್ತರಿಸಿರುವಂತಹ ಈರುಳ್ಳಿಯನ್ನ ಜಾರ್ನೊಳಗಡೆ ಅಂದ್ರೆ ಒಂದು ಚಿಕ್ಕ ಮಿಕ್ಸಿಯ ಜಾರ್ನಲ್ಲಿ ಹಾಕಿ ಅದನ್ನು ನೀವು 20-30 ಸೆಕೆಂಡ್ಗಳ ಕಾಲ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿದ್ರೆ ನಿಮಗೆ ಈ ಕೂದಲನ್ನು ಚೆನ್ನಾಗಿ ಉಳಿಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಅದು ಪೇಸ್ಟ್ ಆಗಿರಬೇಕು ಅಷ್ಟು ಪೇಸ್ಟ್ ಆಗಿ ರೆಡಿಯಾಗಿರುತ್ತೆ. ನಂತರ ನಿಧಾನವಾಗಿ ಮಿಕ್ಸಿಯನ್ನು ಜಾರನ್ನು ತೆಗೆದು ಈಗ ತೋರಿಸ್ತೀನಿ ನೋಡಿ. ಕೇವಲ ನಾನೊಂದು 28 ಸೆಕೆಂಡು ಅಥವಾ 30 ಸೆಕೆಂಡ್ ಒಳಗಡೆ ಮಿಕ್ಸಿ ಮಾಡಿದ್ದು ಇಷ್ಟು ನುಣ್ಣಗೆ ರುಬ್ಬಿದೆ. ಯಾಕಂದ್ರೆ ಇದೇನು ಬಹಳ ಈ ಈರುಳ್ಳಿಯ ಪೇಸ್ಟ್ ಅನ್ನ ಒಂದು ಸ್ವಚ್ಛವಾದಂತಹ
ಕಾಟನಿನ ಬಟ್ಟೆಯಲ್ಲಿ ಈ ಈರುಳ್ಳಿಯ ಪೇಸ್ಟನ್ನು ಹಾಕ್ಕೊಳ್ರಿ. ಈರುಳ್ಳಿ ಪೇಸ್ಟನ್ನು ಸಂಪೂರ್ಣವಾಗಿ ಒಂದು ಬಟ್ಟೆಯಲ್ಲಿ ಹಾಕಿದ ನಂತರ ಆ ಬಟ್ಟೆಯನ್ನು ತಾವು ಇಟ್ಕೊಂಡು ನಿಮಗೆ ಯಾವ ಒಂದು ಚಿಕ್ಕ ಬೌಲ್ನಲ್ಲಿ ಅಥವಾ ಬಟ್ಟಲಿನಲ್ಲಿ ಅಥವಾ ಲೋಟದಲ್ಲಿ ನಿಮಗೆ ಎಲ್ಲಿ ಅದರಲ್ಲಿ ಅನುಕೂಲ ಆಗುತ್ತೋ ಅದಕ್ಕೆ ನಿಧಾನಕ್ಕೆ ಹಿಂಡ್ಕೊತ ಬರ್ರಿ. ಒಳಗಡೆ ಇರುವಂಥ ಆ ಈರುಳ್ಳಿಯ ಪೇಸ್ಟ್ ಹಾಗೇ ಇರುತ್ತೆ. ಈರುಳ್ಳಿಯ ರಸ ಅಥವಾ ಆನಿಯನ್ ಜ್ಯೂಸ್ ಇದು ಮಾತ್ರ ನಿಮಗೆ ಹೊರಗಡೆ ಸಿಗುತ್ತೆ. ಯಾಕೆ ಅಂದರೆ ಕೆಲವು ಜನ ಆನಿಯನ್ ಪೇಸ್ಟನ್ನು ಸಹ ತಲೆಗೆ ಹಚ್ಕೊತಾರೆ. ಅದನ್ನ ಹಚ್ಕೊಂಡ್ರೆ ನಿಮಗೆ ಕ್ಲೀನಿಂಗ್ ಮಾಡೋದ್ರಲ್ಲಿ ಇನ್ನೂ ಹೆಚ್ಚು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಕೇವಲ ಆನಿಯನ್ ಜ್ಯೂಸನ್ನು ತೆಗೆದುಕೊಂಡ್ರೆ ಸಾಕು. ನೋಡ್ರಿ, ಉಳಿದಿರುವಂಥ ಈರುಳ್ಳಿಯ ಒಂದು ಅಂಶ ಇದು ಹಾಗೇ ಇರುತ್ತೆ. ಇದನ್ನು ಕೆಲವರು ಅಡುಗೆಗೆ ಮತ್ತು ಬಳಸುವಂಥದ್ದನ್ನು ಸಹ ನಾನು ನೋಡಿದ್ದೀನಿ. ಬೇಕಾದರೆ ಬಳಸ್ಬೋದು, ಬೇಡ ಆದರೆ ಅದನ್ನು ಎಸಿಬೋದು. ಈಗ ಈರುಳ್ಳಿ ರಸ ಯಾವ ರೀತಿ ನಿಮಗೆ ಸಿದ್ಧವಾಗಿ ಇದೆ ಅನ್ನೋದನ್ನು ನೋಡಿ. ಯಾಕಂದರೆ ಈರುಳ್ಳಿ ರಸವನ್ನು ಮಾತ್ರ ಹಚ್ಕೊಂಡ್ರೆ ಹೊರಗಡೆ ಹೋಗೋಕ್ಕೆ ಅದಕ್ಕೆ ಅಷ್ಟೊಂದು ತೊಂದರೆ ಆಗಲ್ಲ. ನೇರವಾಗಿ ಕೈಯಿಂದ ಈರುಳ್ಳಿ ರಸವನ್ನು ಹಚ್ಚೋ ಬದಲು ಸ್ವಚ್ಛವಾದಂಥ ಒಂದು ಹತ್ತಿಯನ್ನು ಅಥವಾ ಕಾಟನನ್ನು ನೀವು ತಗೊಂಡು ಅದರಲ್ಲಿ ರಸವನ್ನು ಹೀರಿಕೊಂಡು ಮಹಿಳೆಯರು ಬೈತರೆಯನ್ನು ತೆಗೆದುಕೊಳ್ತಾರಲ್ಲ ಅದೇ ರೀತಿ ತೆಗೆದುಕೊಂಡು ಬೈತರೆಯನ್ನು ತೆಗೆದು ಕೂದಲಿನ ಸ್ಕ್ಯಾಲ್ಪ್ ನಿಜವಾಗಲೂ ಸರಿಯಾಗಿ ಕಾಣುವಂತೆ ಸರಿಯಾಗಿ ಈ ರಸವನ್ನು ಹೀರಿಕೊಳ್ಳೋ ರೀತಿ ಈ ರೀತಿ ಕೂದಲುಗಳನ್ನು ಬೈಫರ್ಗೇಟ್ ಮಾಡಿಕೊಂಡು ನಿಧಾನಕ್ಕೆ ಈರುಳ್ಳಿ ರಸವನ್ನು ಹತ್ತಿಯ ಸಹಾಯದಿಂದ ಹಚ್ತಾ ಸ್ವಲ್ಪ ಸ್ವಲ್ಪ ಅದನ್ನು ತಿಕ್ತಾ ಹೋಗಿ ಜೊತೆಗೆ ಮತ್ತೆ ತಲೆಯ ಸಂಪೂರ್ಣ ಭಾಗಕ್ಕೆ ಈ ಸ್ಕ್ಯಾಲ್ಪಿಗೆ ನಿಧಾನವಾಗಿ ಕೂದಲುಗಳನ್ನು ಆಚೆ ಈಚೆ ಮಾಡಿ ಒಂದು ಲೈನು ಕಾಣೋ ರೀತಿ ಅಥವಾ ಬೈತಲೆ ರೀತಿ ಏನು ಕಾಣುತ್ತೆ ಆ ರೀತಿ ಮಾಡಿ ಎಲ್ಲ ಕಡೆಗೂ ಸಹ ಈ ಹತ್ತಿಯ ಸಹಾಯದಿಂದ ಈರುಳ್ಳಿ ರಸವನ್ನು ಹಚ್ತಾ ಹೋಗಿ. ಈರುಳ್ಳಿ ರಸದಲ್ಲಿ ಸಲ್ಫರ್ ಇರೋದ್ರಿಂದ ಕೂದಲನ್ನು ಮಾಡೋದಕ್ಕೆ ಬೇಕಾದಂಥ ಕೆರಾಟಿನ್ ಉತ್ಪತ್ತಿಯಾಗುತ್ತೆ. ಜೊತೆಗೆ ಈರುಳ್ಳಿ ರಸದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಕ್ವಾಲಿಟಿ ಇರೋದ್ರಿಂದ ನಿಮಗೇನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಏನಾದರೂ ಕೂದಲು ಉದುರೋ ಸಮಸ್ಯೆ ಇದೊಂದು ಇತ್ತಂದರೆ ಅದು ಸಹ ದೂರ ಆಗೋ ಸಾಧ್ಯತೆ ಇದೆ. ಜೊತೆಗೆ ಇದು ಆ್ಯಂಟಿ ಫಂಗಲ್ ಕ್ಯಾರೆಕ್ಟರ್ ಇರೋದ್ರಿಂದ ನಿಮಗೆ ಫಂಗಸ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅಥವಾ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಸಹ ಈರುಳ್ಳಿ ರಸದಿಂದ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ನಾನು ಕೂದಲು ಭಾಳ ಬೆಳೆಯೋದಕ್ಕೆ ಭಾಳ ಸಹಕಾರಿಯಾಗುತ್ತೆ ಈರುಳ್ಳಿ ರಸವನ್ನು ಬಳಸಿದರೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಅದರಿಂದ ಭಾಳಷ್ಟು ಜನ ಬಳಸಿದರು. ಅದರಲ್ಲಿ ಕೆಲವು ಜನ ಹೇಳಿದ್ರೆ, ನೋಡಿ ಸರ್, ನಮಗೆ ಈರುಳ್ಳಿ ರಸವನ್ನು ಬಳಸಿದ್ರಿಂದ ಡ್ಯಾಂಡ್ರಫ್ ಭಾಳ ಕಂಟ್ರೋಲ್ ಆಗಿದೆ ಅನ್ನೋವಂಥದ್ದು ಸಹ ಬಂತು. ಭಾಳ ಜನ ಹೇಳಿದರು. ಹಾಗಾಗಿ ಡ್ಯಾಂಡ್ರಫ್ ಸಹ ಇದರಿಂದ ಕಂಟ್ರೋಲ್ ಆಗ್ಬೋದು ಅಂತ ನನಗೆ ನೀವೆಲ್ಲ ಹೇಳಿದ ಮಾತಿನಿಂದ ಭಾಳಷ್ಟು ಜನಕ್ಕೆ ಸಿಕ್ಕಂಥ ರಿಸಲ್ಟಿಂದ ತಿಳ್ಕೊಂಡಿರೋದು. ನಂತರ ನೀವು ಈ ರೀತಿ ಎಲ್ಲ ಕಡೆಗೆ ಸರಿಯಾಗಿ ಈರುಳ್ಳಿ ರಸವನ್ನು ನಮ್ಮ ಸ್ಕ್ಯಾಲ್ಪಿಗೆ ಎಲ್ಲ ಕಡೆಯೂ ಮುಟ್ಟೋ ರೀತಿಯಲ್ಲಿ ಹಚ್ತಾ ಹೋಗಿ, ಹಚ್ಚಿದ ನಂತರ ಈ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಎಲ್ಲಿ ಕೂದಲು ಉದುರೋ ಸಮಸ್ಯೆ ಭಾಳ ಇದೆ ಅಲ್ಲಿಯೂ ಹಚ್ಚಿ, ಮತ್ತು ಎಲ್ಲಿ ಕೂದಲು ಉದುರೋ ಸಮಸ್ಯೆ ನಿಮಗಿಲ್ಲ ಅನಿಸಿದ್ರೂ ಸಹ ಈರುಳ್ಳಿ ರಸವನ್ನು ಹಚ್ಬೋದು. ಈ ಈರುಳ್ಳಿ ರಸವನ್ನು ವಾರದಲ್ಲಿ 3 ದಿನದಂತೆ, ಒಂದು ತಿಂಗಳಲ್ಲ, 2 ತಿಂಗಳಲ್ಲ, ಕೊನೆ ಪಕ್ಷ 3 ತಿಂಗಳಲ್ಲಾದರೂ ನೀವು ಬಳಸಿದರೆ ಒಳ್ಳೆ ರಿಸಲ್ಟ್ ಇರೋ ಸಾಧ್ಯತೆ ಭಾಳ ಇರುತ್ತೆ. ಸ್ನೇಹಿತರೆ, ನಾವು ಯಾವುದೇ ಔಷಧಿಯನ್ನು ತಗೊಂಡ್ರು, ಯಾವುದೇ ಟ್ರೀಟ್ಮೆಂಟನ್ನು ತಗೊಂಡ್ರು, ನಿಮಗೆ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಏನಂದರೆ 100% ರಿಸಲ್ಟ್ ಕೊಡುವಂಥ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಆದರೂ ಸಹ ಅಷ್ಟೊಂದು ದುಡ್ಡನ್ನು ನಾವು ಇಟ್ಟು ಡಾಕ್ಟ್ರು ಹೇಳೋವಂಥ ಔಷಧಿಗಳನ್ನೆಲ್ಲ ಬಳಸ್ತೀವಿ, ಆದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಆದರೂ ಆಗ್ಬೋದು. ಆದರೆ ಈರುಳ್ಳಿ ರಸದಲ್ಲಿ ನೀವೇನಾದರೂ ಬಳಸಿದರೆ ನಿಮಗೇನಾದರೂ ಸ್ವಲ್ಪ ಕೂದಲುದ್ರ ಸಮಸ್ಯೆ ಒಂದು 3-4 ಬಾರಿ ಬಳಸಿದಾಗ ಹೆಚ್ಚು ಅಂತ ಅನಿಸ್ತು ಅಥವಾ ಇರಿಟೇಷನ್ ಅನ್ನಿಸ್ತು ಅಂದರೆ ಬಳಸೋದನ್ನು ಬಿಡಿ. ಅದನ್ನು ಬಿಟ್ಟು
ಇದನ್ನ ಸತತವಾಗಿ ನೀವೇನಾದರೂ ತೊಂದರೆ ಇಲ್ಲ ಅಂದರೆ ಒಂದು 3 ತಿಂಗಳು 4 ತಿಂಗಳು ಬಳಸಿದರೆ ಇದರಲ್ಲೂ ಕೆಲವು ಜನಕ್ಕೆ ಏನು ಸೆಟ್ ಆಗಿಲ್ಲ ಅಂತ ಅನಿಸಿದ್ರೂ ಸಹ ಕಳ್ಕೊಳೋ ಅಂಥದ್ದು ಏನಿಲ್ಲ. ಯಾಕಂದರೆ 100% ರಿಸಲ್ಟ್ ಕೊಡೋಂಥ ಟ್ರೀಟ್ಮೆಂಟು ಡಾಕ್ಟರ್ ಕೊಡೋದ್ರಲ್ಲೇ ಅಷ್ಟೊಂದು ದುಡ್ಡು ಖರ್ಚು ಮಾಡೋದ್ರಲ್ಲೇ ಇಲ್ಲ ಅಂದಾಗ ಇದರಲ್ಲೂ ಸಹ ಒಂದು ಪ್ರಯತ್ನ ಮಾಡಿದರೆ ಏನು ತಪ್ಪಲ್ಲ. ಆದರೆ ಬಹಳಷ್ಟು ಜನಕ್ಕೆ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ನೋಡಿ. ಇಲ್ಲಿ ಹಿಂದೆ ಕೆಲವು ಜನಕ್ಕೆ ಹಿಂದ್ಗಡೆ ಸಹ ಕೂದಲು ಹೋಗೋ ಸಮಸ್ಯೆ ಇರುತ್ತೆ, ಹಾಗಾಗಿ ಆ ಸ್ಥಳದಲ್ಲೂ ಸಹ ಸುಳಿಯ ಜಾಗದಲ್ಲೂ ಸಹ ಈರುಳ್ಳಿ ರಸವನ್ನು ಹಚ್ಕೊಳ್ಳೋದು ಬಹಳ ಉತ್ತಮವಾದದ್ದು. ರಸವನ್ನು ಹಚ್ಕೊಳ್ಳೋದು ಮುಗಿದ ನಂತರ ಒಂದು 2-3 ಗಂಟೆ ಬಿಟ್ಟು ಸ್ವಚ್ಛವಾದ ನೀರಿನಲ್ಲಿ ಮೈಲ್ಡ್ ಶಾಂಪೂನೊಂದಿಗೆ ಸ್ನಾನ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಧನ್ಯವಾದಗಳು.